ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ತರುಣ್ಸ್ ಆನಿಮಲ್ ವರ್ಲ್ಡ್. ಹೌದು, ಎಲ್ಲರೂ ಬಡ್ಜೀಸ್ ಅಥವಾ ಲವ್ ಬರ್ಡ್ಸ್ ಅಂದರೆ ಗೊತ್ತಿರುತ್ತೆ, ಎರಡೂ ಕೂಡ ಒಂದೇ. ಬಡ್ಜೀಸ್ ಏನಂತೀವಿ ಅದನ್ನೇ ನಮ್ಮ ಕಾಮನ್ ಲ್ಯಾಂಗ್ವೇಜಲ್ಲಿ ಲವ್ ಬರ್ಡ್ಸ್ ಅಂತ ಕೂಡ ಕರಿತೀವಿ. ಹೌದು, ಅದೇ ಥರ 21 ವೆರೈಟಿ ಲವ್ ಬರ್ಡ್ಸ್ ಅಥವಾ ಬಡ್ಜೀಸ್ನ ಇಲ್ಲಿ ನೋಡ್ತೀವಿ ನಾವು. ಓಕೆ, ಲೆಟ್ ಅಸ್ ಸ್ಟಾರ್ಟ್. ಮೊದಲನೇದಾಗಿ ಕ್ರೆಸ್ಟೆಡ್ ಸರ್ಕಲ್ ಆನ್ ಹೆಡ್, ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಈ ಬರ್ಡು. ನೆಕ್ಸ್ಟ್ ಬಂದು ಯೆಲ್ಲೋ ಫೇಸ್ಡ್ ಆಪ್ಲೈಂಡ್, ಇದು ಕೂಡ ತುಂಬ ಚೆನ್ನಾಗಿದೆ. ಮೂರನೇದು ಯೆಲ್ಲೋ ಗ್ರೀನ್ ಪೈಡ್ ಬಜ್ಜಿ ಅಂತ ಹೇಳಿ, ಯೆಲ್ಲೋ ಫೇಸ್ಡ್ ನಾರ್ಮಲ್ ಆಫ್ಲೈಂಡ್ ಬಜ್ಜಿ, ಲುಟಿನೋ ಬಜ್ಜಿ, ಜಪಾನೀಸ್ ಇಗ್ರೋಮೋ ಬಜ್ಜಿಸ್, ಇದು ಅಂತೂ ತುಂಬ ಚೆನ್ನಾಗಿದೆ. ಅಲ್ಲಿ ನೋಡ್ಬೋದು ಅದ್ರ ಟೆಕ್ಸ್ಚರ್ ಮಾತ್ರ ಸೂಪರ್ ಆಗಿದೆ. ಮುಂದೆ ಬಂದು ಯೆಲ್ಲೋ ಫೇಸ್ಡ್ ಬ್ಲೂ ಗ್ರೀನ್ ಪೇಡ್ ಬಜ್ಜೀಸ್, ನೆಕ್ಸ್ಟ್ ಬ್ಲೂ ಸ್ಪ್ಯಾಂಗಲ್ ಬಜ್ಜೀಸ್, ಇದ್ರ ಒಂದು ಬ್ಲೂ ಕಲರ್ ಏನಿದೆ ಅದು ತುಂಬ ಅಟ್ರಾಕ್ಟಿವ್ ಲುಕ್ ಕೊಡುತ್ತೆ. ನೆಕ್ಸ್ಟ್ ಬಂದು ವೈಟ್ ಫ್ಯಾಲೋ ಬಜ್ಜಿ, ಇದು ತುಂಬ ಕೂಡ ಸುಂದರವಾಗಿದೆ, ಲೈಕ್ ಹೌಲ್ ತರ ಕಾಣಿಸುತ್ತೆ, ಸ್ನೋ ಹೌಲ್ ತರ. ಇದು ಕೂಡ ಸ್ಪ್ಲಿಟ್ ಲುಟಿನೋ ಬಜ್ಜೀಸ್, ಇದು ಕೂಡ ತುಂಬ ಚೆನ್ನಾಗಿದೆ. ಬ್ಲೂ ನಾರ್ಮಲ್ ಆಫ್ಲೈನ್ ಬಜ್ಜೀಸ್, ವೈಟ್ ಅಂಡ್ ಸ್ಕೈ ಬ್ಲೂ ಪೈಡ್ ಬಜ್ಜೀಸ್, ಯೆಲ್ಲೋ ಫೇಸ್ ಬ್ಲೂ ಪೈಡ್ ಬಜ್ಜೀಸ್, ಲೈಟ್ ಗ್ರೀನ್ ಸ್ಪ್ಯಾಂಗಲ್ ಬಜ್ಜೀಸ್, ಗ್ರೇ ಫೆದರ್ಡ್ ಫ್ಯಾಲೋ ಬಜ್ಜೀಸ್, ರೈನ್ಬೋ ಆಫ್ಲೈನ್ ಬಜ್ಜೀಸ್, ಸ್ಕೈ ಬ್ಲೂ ಆಫ್ಲೈನ್ ಸ್ಪ್ಯಾಂಗಲ್ ಬಜ್ಜೀಸ್, ಗ್ರೇ ಫೆದರ್ಡ್ ಫ್ಯಾಲೋ ಬಜ್ಜೀಸ್, ಲುಟಿನೋ ರೆಡ್ ಐ ಬಜ್ಜೀಸ್, ಇದು ತುಂಬ ಚೆನ್ನಾಗಿದೆ ನೋಡಿ. ಯೆಲ್ಲೋ ಕಲರ್ ಲುಟಿನೋ ತರನೇ ವಿತ್ ರೆಡ್ ಐ ಬಜ್ಜೀಸ್, ಇದು ರೆಡ್ ಐ. ನೆಕ್ಸ್ಟ್ ಬಂದು ನಾರ್ಮಲ್ ಬಜ್ಜೀಸ್, ನೆಕ್ಸ್ಟ್ ಸ್ಕೈ ಬ್ಲೂ ಬಜ್ಜೀಸ್, ಇದಂತೂ ಸೂಪರ್ ಆಗಿದೆ, ಇದನ್ನ ಮಾತ್ರ ತಗೊಳ್ಬೇಕು. ಇದು ತುಂಬ ಒಂದು ಕಲರ್ ಮಾತ್ರ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ. ಇವೆಲ್ಲ ಒಂದು ಪೆಟ್ಸ್ ನಿಮಗೆ ಬರೀ ಒಂದಂಗಡಿ ಸಿಗುತ್ತೆ, ಇದೇ ನೋಡಿ ಟಿ ಆರ್ ಪೆಟ್ಸ್ ವ್ಯಾಲಿ ಅಂತ. ತುಂಬ ಒಂದು ಪೆಟ್ಸ್ನ ತುಂಬ ಚೆನ್ನಾಗಿ ಕೊಡ್ತೀನಿ, ಅವ್ರ ನಂಬರ್ನ ಬೇಕಿದ್ರೆ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ, ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಈ ಮೆನ್ಷನ್ ಮಾಡ್ತೀನಿ, ನಂಬರ್ ಕಾಲ್ ಮಾಡಿ, ಇದ್ರ ಪ್ರೈಸು ಎಲ್ಲ ಅಲ್ಲಿ ಹೋಗಿ ಕೇಳಿ. ಇಲ್ಲಿ ತುಂಬ ಒಂದು ವೆರೈಟಿ ಆದ ಒಂದು ಬರ್ಡ್ಸ್, ಇದರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡ್ತೀನಿ ನಾನು. ನಾವು ಮುಂದಿನ ವಿಡಿಯೋದಲ್ಲಿ ನಿಮಗೆ ಬಡ್ಜಿತ್ ಮೇಲ್ ಅಥವಾ ಫೀಮೇಲ್ ಅಂತ ಹೇಗೆ ಕಂಡುಹಿಡಿಯೋದು ಅಂತ ನಾವು ನಿಮಗೆ ಹೇಳ್ಕೊಡ್ತೀವಿ. ಅದೇ ತನಕ ವೈಟ್ ಆ್ಯಂಡ್ ವಾಚ್. ಇನ್ನು ನಮ್ಮ ಚಾನಲ್ಗೆ ಹೊಸಬ್ರು ಆಗಿದ್ದಾರೆ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಏನು ಅನಿಸಿಕೆಗಳನ್ನು ಕಮೆಂಟ್ ಮಾಡಿ.